ಬೇಬಿಡಾಲ್ ಅನ್ನುವಂಥ ಒಂದು ಶಾರ್ಟ್ ಮೂವಿಯನ್ನು ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದಂಥ ಸಂಜೀವ್ ಮತ್ತು ಅವರ ಸಂಗಡಿಗರು ಒಂದು ಒಳ್ಳೆಯ ಶಾರ್ಟ್ ಮೂವಿಯನ್ನು ಅವರು ಮಾಡಿದ್ದಾರೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಬೇಬಿಡಾಲ್ ಅನ್ನೋ ಶಾರ್ಟ್ ಮೂವಿಯನ್ನು ಮಾಡಿರ್ತಾರೆ, ಅದನ್ನು ಎಲ್ಲರೂ ನೋಡಿ ಪ್ರೋತ್ಸಾಹಿಸಬೇಕು. ಆಲ್ ದಿ ಬೆಸ್ಟ್. ಬೇಬಿಡಾಲ್ ಅಂತೇಳಿ ಶಾರ್ಟ್ ಮೂವಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ನಮ್ಮ ಕಾಲೇಜಿನ ಅಂತಿಮ ವರ್ಷದ ಬಿ ಕಾಂ ವಿದ್ಯಾರ್ಥಿಗಳು ಸಂಜೀವ್ ಮತ್ತು ಸ್ನೇಹಿತರಿಂದ ಮಹಿಳಾ ಜಾಗೃತಿ ಕುರಿತು ಸಾಕ್ಷ್ಯಚಿತ್ರ ತಯಾರು ಮಾಡಿದ್ದಾರೆ. ಈ ಸಾಕ್ಷ್ಯಚಿತ್ರ ತುಂಬ ಯಶಸ್ವಿ ಆಗಲಿ ಎಂದು ನಮ್ಮ ಕಾಲೇಜಿನ ಪರವಾಗಿ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿವೆ. ಆಲ್ ದಿ ಬೆಸ್ಟ್. ಅದರ ಥೀಮ್ ಬಂದುಬಿಟ್ಟು ಹೆಣ್ಣು ಮಕ್ಕಳು ಯಾವ ರೀತಿ ಈ ಒಂದು ಆನ್ಲೈನ್ ಪರ್ಚೇಸಿಂಗ್ ಮಾಡ್ತಾ ಮೋಸ ಹೋಗಿ ಕಿಡ್ನ್ಯಾಪ್ ಆಗಿ ಅದರಿಂದ ಯಾವ ರೀತಿ ಹೊರಗೆ ಬರಬೇಕಾಗುತ್ತೆ ಅನ್ನೋದನ್ನು ಆ ಒಂದು ಸಾಕ್ಷ್ಯಚಿತ್ರದ ಮೂಲಕ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಆನ್ಲೈನ್ ಪರ್ಚೇಸಿಂಗ್ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಬೇಬಿಡಾಲ್ ಅಂತ ಅನ್ನುವ ಒಂದು ಶಾರ್ಟ್ ಮೂವಿಯನ್ನು ಮಾಡಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಬೇಬಿಡಾಲ್ ಅಂತಕ್ಕಂಥ ಶಾರ್ಟ್ ಮೂವಿಯನ್ನು ನಮ್ಮ ಅಂತಿಮ ಪದವಿ ಬಿ ಕಾಂ ಆಗಿರ್ತಕ್ಕಂಥ ಸಂಜೀವ ಹಾಗೂ ಸಂಗಡಿಗರು ಮಾಡಿರೋದ್ರಿಂದ ಅವರು ಆ ಚಿತ್ರ ಚಲನಚಿತ್ರ ಹೆಣ್ಣು ಮಕ್ಕಳ ಜಾಗೃತಿಗಾಗಿ ಅದು ತಯಾರು ಮಾಡಿರ್ತಾರೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದಂಥ ಸಂಜೀವ್ ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಅಕಾಡೆಮಿಕಲ್ಲಿ ಎಷ್ಟು ಚೆನ್ನಾಗಿ ಅವರು ಬುದ್ಧಿವಂತರಿದ್ದಾರೋ ಅದೇ ರೀತಿ ನಾನ್ ಅಕಾಡೆಮಿಕ್ ವಿಷಯಗಳಲ್ಲಾದ ಕಲ್ಚರಲ್ ಆಕ್ಟಿವಿಟೀಸು, ಸಿಂಗಿಂಗ್ ಕಾಂಪಿಟೇಷನ್ನು, ಈ ಥರ ಶಾರ್ಟ್ ಮೂವಿ ಮಾಡೋದ್ರಲ್ಲೂ ಭಾಳ ಅವರು ಪ್ರತಿಭೆಯನ್ನು ಅವರು ಹೊರಚಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಒಬ್ಬ ಉಪನ್ಯಾಸಕನಾಗಿ ಈ ಒಂದು ಅವರ ಒಂದು ಪ್ರಯತ್ನವನ್ನು ಶ್ಲಾಘನೆ ಮಾಡುತ್ತಾ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ. ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಈ ಮೂವಿಯನ್ನು ನೋಡಿ ಎಲ್ರಿಗೂ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಸಂಜೀವ್ ಮತ್ತು ಫ್ರೆಂಡ್ಸ್. ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.